ಬಾಗು ಸೂಜಿ ಪಿನ್ ಅನ್ನು ಮಾರ್ಪಡಿಸಬಹುದಾದ ವಿದ್ಯುತ್ ಪ್ರವಾಹ ವಿರೋಧಕ ಈ ಪ್ರಯೋಗ ಕೂಡ ಮಾಡಬಹುದು. ಇದಕ್ಕಾಗಿ ಹವಾಯಿ ಸ್ಲಿಪ್ಪರ್, ರಬ್ಬರ್ ತುಂಡು, ಒಂದೂವರೆ ಪೆನ್ಸಿಲ್ಸ್ ಮುಂತಾದವುಗಳು ಬೇಕಾಗುವು. ಹವಾಯಿ ಸ್ಲಿಪ್ಪರ್ದಲ್ಲಿ ಪೆನ್ಸಿಲ್ಗಳನ್ನು ಕುಡಿಸಲಿಕ್ಕೆ ಒಂದು ಸೀಳು ಕಿಂಡಿಯನ್ನು ಮಾಡಿ, ಪೆನ್ಸಿಲ್ ಇಡಲಿಕ್ಕೆ ರಬ್ಬರ್ ತುಂಡುಗಳನ್ನು ಇದರ ಮೇಲೆ ಗ್ಲೂಯಿಂದ ಹಚ್ಚಿ, ಈಗ ಪೆನ್ಸಿಲನ್ನು ತೆಗೆದುಕೊಂಡು ಕಟ್ಟರ್ದಿಂದ ಇದನ್ನು ಅರ್ಧವಾಗಿ ಸೀಳಿ, ಇದರಲ್ಲಿಯ ಸೀಸೆಯು ಹೊರಕಾಣಲಿ. ಇದು ಗ್ರಾಫೈಟ್ದಿಂದ ಮಾಡಲ್ಪಟ್ಟಿರುವುದು ಹಾಗೂ ಗ್ರಾಫೈಟ್ ವಿದ್ಯುತ್ ವಿರೋಧಕ. ಈ ಅರ್ಧ ಪೆನ್ಸಿಲನ್ನು ರಬ್ಬರ್ ತುಂಡಿನ ಮೇಲೆ ಗ್ಲೂದಿಂದ ಅಂಟಿಸಿ ಗ್ರಾಫೈಟ್ ಮೇಲೆ ಕಾಣಿಸಲಿ. ಒಂದು ಬಲ್ಬನ್ನು ಹೋಲ್ಡರ್ದಲ್ಲಿ ಸಿಕ್ಕಿಸಿ, ಅದರ ಎರಡೂ ಬದಿಯ ತಂತಿಗಳನ್ನು ಪಿನ್ನಿಗೆ ಸುತ್ತಿ, ಈ ಪಿನ್ನುಗಳು ಕಾಂಟ್ಯಾಕ್ಟ್ ಲೀಡ್ದಂತೆ ಕಾರ್ಯ ಮಾಡುವವು. ಒಂದು ಕ್ರೊಕೊಡೈಲ್ ಕ್ಲಿಪ್ಪಕ್ಕೆ ತಂತಿ ಜೋಡಿಸಿ ಇದರ ತುದಿಯನ್ನು ಪಿನ್ನಿಗೆ ಜೋಡಿಸಿ. ಈಗ ವಿದ್ಯುತ್ ರಚನೆ ಈ ರೀತಿಯಾಗಿ ಕಾಣುವುದು. ಸ್ಲಿಪ್ಪರದ ಸ್ಟ್ಯಾಂಡರ್ ಮೇಲೆ ಒಂದು ಬದಿಗೆ ಗ್ಲೂ ಹಚ್ಚಿ ಹೋಲ್ಡರನ್ನು ಗಟ್ಟಿಯಾಗಿ ಕೂಡಿಸಿ. ಮೂರು ಪೆನ್ಸಿಲ್ ಸೆಲ್ಲುಗಳನ್ನು ಸೀಳು ಕಿಂಡಿಯಲ್ಲಿ ಸಿಕ್ಕಿಸಿ, ಇನ್ನೊಂದು ಬದಿಗೆ ಕ್ರೊಕೊಡೈಲ್ದಿಂದ ಬಂದ ಪಿನ್ನನ್ನು ಜೋಡಿಸಿ, ಕ್ರೊಕೊಡೈಲ್ ಕ್ಲಿಪ್ಪನ್ನು ಪೆನ್ಸಿಲ್ನ ಒಂದು ಬದಿಗೆ ಸಿಕ್ಕಿಸಿ. ಈಗ ಬಲ್ಬ್ ಹೋಲ್ಡರ್ದಿಂದ ಬಂದ ಪಿನ್ನನ್ನು ಕ್ರೊಕೊಡೈಲ್ ಕ್ಲಿಪ್ ಹಚ್ಚಿದಾಗ ಬಲ್ಬು ಪೂರ್ಣವಾಗಿ ಬೆಳಗುವುದು. ಆದರೆ ಅದೇ ಪಿನ್ನನ್ನು ಗ್ರಾಫೈಟದ ಮೇಲಿನ ಒಂದು ಬದಿಯಿಂದ ಇನ್ನೊಂದು ಬದಿಗೆ ಬಂದಂತೆ ಬಲ್ಬದ ಪ್ರಕಾಶ ಕ್ಷೀಣವಾಗುತ್ತಾ ಹೋಗುವುದು. ಗ್ರಾಫೈಟದ ವಿದ್ಯುತ್ ವಿರೋಧಕವಾದದ್ದರಿಂದ ಬಲ್ಬನ್ನು ಬೆಳಗಿಸಲು ಕೊಡುವುದಿಲ್ಲ. ಈ ರೀತಿಯಾಗಿ ಮಾರ್ಪಾಡಿಸುವ ವಿದ್ಯುತ್ ವಿರೋಧಕದ ಪ್ರಯೋಗವನ್ನು ನೀವು ಮನೆಯಲ್ಲಿ ಕೂಡ ಮಾಡಿ ತೋರಿಸಬಹುದು. ಇದು ಒಂದು ಬಹು ಅಂದದ ವೈಜ್ಞಾನದ ಪ್ರಯೋಗ. ಇಲ್ಲಿ ನಾವು ಗ್ರಾಫೈಟದ ಮೇಲೆ ಪೆನ್ನನ್ನು ಒಯ್ದಾಗ ಪ್ರಕಾಶ ಕ್ಷೀಣವಾಗುವುದನ್ನು ನೀವು ನೋಡಬಹುದು. ಮಕ್ಕಳಿಗೆ ಇದು ಬಹು ಮೋಜಿನ ಆಟಿಕೆ.